ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ದಾಕ್ಷಾಯಣಿ. ಇಂದಿನ ಸುದ್ದಿಗಳು. ಬೆಂಗಳೂರು ನಗರದ ಎಸ್ಪಿ ರೋಡ್, ಚಿಕ್ಕಪೇಟೆ, ಎಸ್ಜೆಪಿ ರೋಡ್, ಜೆಸಿ ರೋಡ್, ನಗರಪೇಟೆ, ಕಲಾಸಿಪಾಳ್ಯ, ಜೆಸಿ ರೋಡ್ ಸಂಪೂರ್ಣವಾಗಿ ಮುಚ್ಚಿದ್ದು ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆಗೆಯುವಂತಿಲ್ಲ ಎಂದು ಆದೇಶ ನೀಡಿದ್ದಾರೆ. ಆದೇಶವನ್ನು ಮೀರಿ ಯಾರಾದರೂ ಅಂಗಡಿ ಮುಂಗಟ್ಟುಗಳನ್ನು ತೆಗೆದರೆ ಅಂತವರಿಗೆ ಬಿಬಿಎಂಪಿ ವತಿಯಿಂದ 25,000 ರು ದಂಡವನ್ನು ವಿಧಿಸಲಾಗುವುದು ಎಂದು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಮಹಾಸ್ಫೋಟ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಮಹಾಸ್ಫೋಟ ಸಂಭವಿಸಿದೆ. ಶುಕ್ರವಾರ ಒಂದೇ ದಿನ 15 ಜನರಿಗೆ ಪಾಸಿಟಿವ್ ಬಂದಿದ್ದು ಮಧುಗಿರಿ 1, ತುಮಕೂರು 4, ಶಿರಾ 3, ಪಾವಗಡ 4, ತಿಪಟೂರು 2, ಗುಬ್ಬಿ 1 ಪ್ರಕರಣ ಪತ್ತೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ ಮಾಹಿತಿ ನೀಡಿದ್ದಾರೆ. ರಿಪೋರ್ಟರ್ ದೇವರಾಜ್ ಕೆಎನ್, ತುಮಕೂರು ಜಿಲ್ಲೆ. कॉविड 19 प्रकरण दाखलते अदरल नालाकु तुमकूर नालाकु पावगडदल्लि शिरादल्लि तिप्टूर चिक्कमगळूरु ओंदु गुब्बि ओंदु मधुगिरि ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗೆ ಕಾಡುತ್ತಿರುವ ಮಹಾಮಾರಿ ಕೊರೋನಾ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಪ್ರಕರಣ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಗಂಟಲು ದ್ರವ ಪರೀಕ್ಷೆಗೆ ಕಳುಹಿಸಲಾಯಿತು. ಇಂದು ಬೆಳಗ್ಗೆ ಪಾಸಿಟಿವ್ ಎಂದು ತಿಳಿದು ಬಂದಿರುವ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗೆ ಆತಂಕ ಉಂಟುಮಾಡಿದೆ. ಕೊಡಗು ಜಿಲ್ಲೆಯ ಎಸ್ಪಿ ಡಾಕ್ಟರ್ ಸುಮನ್ ಪಣೆಕಾರ್ ವರ್ಗಾವಣೆ. ಶಮಾ ಮಿಶ್ರಾ ನೂತನ ಎಸ್ಪಿ. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಡಾಕ್ಟರ್ ಸುಮನ್ ಡಿಪಿ ಅವರನ್ನ ವರ್ಗಾವಣೆಗೊಳಿಸಿರುವ ಸರ್ಕಾರ ಬೆಂಗಳೂರು ಕೇಂದ್ರ ಸ್ಥಾನದ ಸಿಎಆರ್ ವಿಭಾಗದ ಡಿಸಿಪಿ ಆಗಿ ನಿಯೋಜಿಸಿದ್ದು ಕೊಡಗು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬೆಂಗಳೂರು ಸಿಐಡಿ ವಿಭಾಗದಲ್ಲಿ ಎಸಿಪಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶಮಾ ಮಿಶ್ರಾ ಅವರನ್ನ ನೇಮಿಸಿದೆ. ನಡಪ್ರಭು ಕೆಂಪೇಗೌಡರ 511ನೇ ಜಯಂತ್ಯೋತ್ಸವದ ಅಂಗವಾಗಿ ಮತ್ತಿಕೆರೆ ವಾರ್ಡ್ ನಂಬರ್ 36 ಬಿಬಿಎಂಪಿ ಸದಸ್ಯರಾದ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ನಡಪ್ರಭು ಕೆಂಪೇಗೌಡರ 511ನೇ ಜಯಂತ್ಯೋತ್ಸವದ ಅಂಗವಾಗಿ ಮತ್ತಿಕೆರೆ ವಾರ್ಡ್ನ ನಡಪ್ರಭು ಕೆಂಪೇಗೌಡ ವೃತ್ತದಲ್ಲಿ ಕಾರ್ಪೊರೇಟರ್ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ ಗಣೇಶ್ ರವರು, ಕನ್ನಡ ಸೇನಾ ಕರ್ನಾಟಕ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಅವರು, ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಚೌಧರಿ ಅವರು ಹಾಗೂ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ಕೆಂಪೇಗೌಡರ ಜಯಂತಿ ಪರವಾಗಿ ದಿನ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ ಏನು ನಾಡಪ್ರಭು ಕೆಂಪೇಗೌಡರು ಸುಮಾರು ವರ್ಷಗಳಿಂದ ದೂರದೃಷ್ಟಿ ಇಟ್ಟು ಬೆಂಗಳೂರು ಸ್ಥಾಪನೆ ಮಾಡಿದ್ರು. ಅದು ಇವತ್ತು ಭಾಳಷ್ಟು ಪ್ರಖ್ಯಾತಿಯಾಗಿದೆ. ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಬಳಿ 108 ಅಡಿ ಒಂದು ಶಿಲೆನ ಪ್ರಾರಂಭ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಮಾನ್ಯ ಶ್ರೀ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಇನ್ನೊಂದು ವರ್ಷದಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಈ ದಿನ ನಮ್ಮ ಕರ್ನಾಟಕ ಸರ್ಕಾರ ಕೆಂಪೇಗೌಡ ಏರ್ಪೋರ್ಟ್ ಅಂತ ಏನಿದೆಯೋ ಅಲ್ಲಿ 108 ಅಡಿ ಶಿಲೆಯನ್ನು ಇವತ್ತು ಗುದ್ದಲಿ ಪೂಜೆಗೆ ಆರಂಭಿಸಿದ್ದಾರೆ. ಇನ್ನು ಒಂದು ವರ್ಷದಲ್ಲಿ ಆ ಶಿಲೆ ಬೃಹತ್ಕಾರವಾಗಿ ಅಂದರೆ ಎಲ್ಲೂ ಇಲ್ಲ, ಈಗ 3ನೇ ಸ್ಥಾನದಲ್ಲಿದೆ. ಈಗ ಶಿಲೆ 108 ಅಡಿ ಬಂದರೆ 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ. ಅದು ಜಗತ್ತಿನಲ್ಲಿ ಯಾರಾದರೂ ಒಬ್ಬರು ಅತಿ ಶ್ರೇಷ್ಠ ಜಾತ್ಯತೀತ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕೆಂಪೇಗೌಡರು. ಯಾಕಂದರೆ ಕೆಂಪೇಗೌಡರು ಧರ್ಮಾತೀತವಾಗಿ ಮತಾತೀತವಾಗಿ ಯಾವುದೇ ಜನಾಂಗವು ಕೂಡ ಗುರುತಿಸ್ಕೊಳ್ಳದೆ ಸರ್ವ ಜನಾಂಗವು ನನ್ನದೇ ಅನ್ನುವ ರೀತಿಯಲ್ಲಿ ಅವರ ಕುಲಕಸುಗಳಿಗೆ ಅನುಗುಣವಾಗಿ ಎಲ್ಲ ಪೇಟೆಗಳನ್ನು ಕಟ್ಟಿದ್ರು. ನೀವೆಲ್ಲ ಉತ್ತರಬೋ ರಾಗಿಪೇಟೆ, ಅಕ್ಕಿಪೇಟೆ, ಕುಂಬಾರಪೇಟೆ, ಉಪ್ಪಾರಪೇಟೆ ಈ ಥರ ಎಲ್ಲ ಪೇಟೆಗಳನ್ನು ಬೆಂಗಳೂರಲ್ಲಿ ಕಟ್ಟಿ ಸುಮಾರು ಎಲ್ಲ ಜನಾಂಗದವರೆಗೂ ಒಟ್ಟಿಗೆ ತಗೊಂಡೋದಂಥ ಧೀಮಂತ ನಾಯಕರು ಕೆಂಪೇಗೌಡರು. ಅಂಥವರ ಇವತ್ತು ಹುಟ್ಟುಹಬ್ಬವನ್ನು ಇಷ್ಟು ಅದ್ಧೂರಿಯಾಗಿ ನಮ್ಮ ಎಲ್ಲ ಬಿಬಿಎಂಪಿ ಸದಸ್ಯರು, ಮಾಜಿ ಸದಸ್ಯರ ಜೊತೆ ಆಚರಿಸ್ತಾ ಇರೋದು ನಿಜವಾಗ್ಲೂ ಒಂದು ಸಂತೋಷದ ವಿಷಯ. ಇವತ್ತು 511ನೇ ಕೆಂಪೇಗೌಡ ಜಯಂತಿ. ಏನು ಸುವರ್ಣ ಕಾವೇರಿ ಚಾನಲ್ಲು
ಹೊಸದಾಗಿ ಪ್ರಾರಂಭ ಆಗ್ತಿದೆ. ಅದು ನಮ್ಮ ಯಶವಂತಪುರದಲ್ಲಿ ಬಹಳ ಸಂತೋಷವಾದಂಥ ವಿಚಾರ. ಈಗಾಗಲೇ ಭಾಳಷ್ಟು ಕನ್ನಡ ಚಾನೆಲ್ಸು ಇರೋ ಸಂದರ್ಭದಲ್ಲಿ ಈ ಟೈಮಲ್ಲಿ ಬಂದಿರತಕ್ಕಂಥ ಈ ಚಾನಲ್ಲು ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲೇ ಒಳ್ಳೆಯ ಹೆಸರು ಗಳಿಸಿ ಪ್ರಖ್ಯಾತಿ ಆಗಲಿ ಅಂತ ನಾನು ಈ ಚಾನಲ್ಗೆ ಹಾರೈಸ್ತೇನೆ. ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಅಂತ ಹೊಸ ಚಾನಲ್ಲು ನಮ್ಮ ನಾಡಿಗೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಇವತ್ತು ಎಲ್ಲ ಚಾನಲ್ಗಳು ಬರ್ತಾರೆ, ಬಟ್ ಈ ಚಾನಲ್ಲು ಜನ ಸ್ಪಂದಿಸ್ಬೇಕು ಮೇಯ್ನು. ಯಾಕೆಂದರೆ ಇವತ್ತು ಎಲ್ಲ ಚಾನಲ್ಲು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ಜನಕ್ಕೆ ಸ್ಪಂದಿಸಿದ್ರೆ ಮಾತ್ರ ಆ ಚಾನಲ್ ಒಳ್ಳೆ ನಮ್ಮ ನಾಡಲ್ಲಿ ದೇಶ ಒಳ್ಳೆಯ ಹೆಸರು ಬರ್ತದೆ. ಹಾಗೆ ನಿಮಗೆ ಈ ಎಲ್ರಿಗೂ ಸ್ಪಂದಿಸ್ಬೇಕು ಅಂತ ಹೇಳ್ತಾ ಶುಭಾಶಯ ತಿಳಿಸ್ತಾ ಇದ್ದೀನಿ.